ಹುಬ್ಬಳ್ಳಿಯಲ್ಲಿ ಬಂಧಿತರಾಗಿದ್ದ ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ. ಹುಬ್ಬಳ್ಳಿಯಲ್ಲಿ ಬಂಧನಕ್ಕೊಳಗಾಗಿದ್ದಂತ ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ. ಹುಬ್ಬಳ್ಳಿ ನ್ಯಾಯಾಲಯದಿಂದ ಶ್ರೀಕಾಂತ್ ಪೂಜಾರಿಗೆ ಈಗ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ರಾಮ ಮಂದಿರ ಗಲಭೆ ಪ್ರಕರಣದಲ್ಲಿ ಬಂಧನವಾಗಿದ್ದಂತಹ ಶ್ರೀಕಾಂತ್ ಪೂಜಾರಿ ಅವರು 1992 ಡಿಸೆಂಬರ್ 5 ಹುಬ್ಬಳ್ಳಿಯಲ್ಲಿ ನಡೆದಿದ್ದಂತಹ ಗಲಭೆ ಸಂಬಂಧ ಡಿಸೆಂಬರ್ 29 ನ್ಯಾಯಾಂಗ ಬಂಧನಕ್ಕೊಳಗಾಗಿದ್ದರು ಶ್ರೀಕಾಂತ್ ಪೂಜಾರಿ. ಅವ್ರಿಗೆ ಈಗ ಹುಬ್ಬಳ್ಳಿಯ ನ್ಯಾಯಾಲಯದಿಂದ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ಜಾಮೀನನ್ನು ಮಂಜೂರು ಮಾಡಲಾಗಿದೆ. ಜಿಲ್ಲಾ ನ್ಯಾಯಾಲಯದಲ್ಲಿ ಶ್ರೀಕಾಂತ್ ಪೂಜಾರ ಅವರ ಪರವಾಗಿ ಸುದೀರ್ಘವಾಗಿ ವಾದ ಮಂಡಿಸಲಾಗಿತ್ತು ಮತ್ತು ಎಳೆಯಾಗಿ ಯಾಕೆ 31 ಅವನನ್ನ ಬಂಧನ ಮಾಡಲಿಕ್ಕೆ ಯಾಕೆ 31 ಪೊಲೀಸಿನವರು ತೆಗೆದುಕೊಂಡಿದ್ರು ಅನ್ನೋದನ್ನ ನಾವು ಎಳೆಯಾಗಿ ಬಿಡಿಸಿ ಹೇಳಿದ್ವಿ. ಇವತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನ ಪುರಸ್ಕರಿಸಿ ಇವತ್ತು ಶ್ರೀಕಾಂತ್ ಪೂಜಾರ್ ಅವರಿಗೆ ಜಾಮೀನನ್ನ ವಿಧಿಸಿದೆ. ನಾವು ನ್ಯಾಯಾಲಯದ ಆದೇಶವನ್ನ ನಾವು ಸ್ವಾಗತ ಮಾಡ್ತೇವೆ. ನಿನ್ನೆನೆ ನಮಗೆ ವಿಶ್ವಾಸ ಇತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನ ಪುರಸ್ಕರಿಸುತ್ತಾರೆ ಅಂತ ನಮ್ಮ ನಿನ್ನೆ ಬಹಳ ಆತ್ಮವಿಶ್ವಾಸ ಇತ್ತು. ಹೀಗಾಗಿ ಇವತ್ತಿನ ದಿವಸ ನಮ್ಮ ಶ್ರೀಕಾಂತ್ ನನ್ನ ಜಾಮೀನು ಅರ್ಜಿಯನ್ನ ಮಾನ್ಯ ನ್ಯಾಯಾಲಯದವರು ಪುರಸ್ಕರಿಸಿದ್ದಾರೆ. ಇದುವರೆಗೆ ನಮಗೆ ಕಾಪಿ ಸಿಕ್ಕಿಲ್ಲ, ಕೇವಲ ಆದೇಶದ ಪ್ರತಿ ಇನ್ನೊಂದು ತಾಸು ಬಿಟ್ಟು ನಮಗೆ ಸಿಗ್ಬೋದಿದೆ. ಸಿಕ್ಕ ನಂತರ ಏನೆಲ್ಲ ಕಂಡೀಷನ್ಗಳನ್ನ ಹಾಕಿದ್ದಾರೆ ಅದನ್ನ ನೋಡಿಕೊಂಡು ಮುಂದನ್ನ ತಿಳಿಸಲಾಗುತ್ತೆ. ಇವತ್ತು ಬಿಡುಗಡೆ ಸಾಧ್ಯ ಇಲ್ಲ, ಇನ್ನ ಕಾಪಿ ಸಿಕ್ಕಿಲ್ಲ, ನಾಳೆ ಅಷ್ಟೊತ್ತಿಗೆ ಬಿಡುಗಡೆ ಆಗುವ ಎಲ್ಲಾ ಲಕ್ಷಣಗಳು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ಪ್ರಕಾಶ್. ಕಡೆಗೂ ಕೂಡ ಶ್ರೀಕಾಂತ್ ಪೂಜಾರಿಗೆ ಇವತ್ತು ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿರೋ ಅಂತದ್ದು ಹುಬ್ಬಳ್ಳಿಯ ನ್ಯಾಯಾಲಯ. ಯಾವೆಲ್ಲ ಷರತ್ತನ್ನ ವಿಧಿಸಿದೆ ಪ್ರಕಾಶ್? ಮಧುಸೂದನ್, ಷರತ್ತುಗಳು ಇನ್ಮೇಲಷ್ಟೇ ಗೊತ್ತಾಗಬೇಕಾಗಿದೆ. ಈಗ ನ್ಯಾಯಾಧೀಶರು ಕೇವಲ 1 ತೀರ್ಪನ್ನು ನೀಡಿರುವಂಥದ್ದು, ಜಾಮೀನ್ ಅಲೌಡನ್ನು ಮಾಡಿದ್ದಾರೆ. ಹಾಗಾಗಿ ಏನು ಷರತ್ತುಗಳನ್ನು ಹಾಕಿದ್ದಾರೆ ನಂತರವಷ್ಟೇ ತಿಳಿಯುತ್ತೆ. 1992 ಗಲಭೆಯ ಆರೋಪಿ ಶ್ರೀಕಾಂತ್ ಪೂಜಾರಿಗೆ ಇವತ್ತು ಜಾಮೀನು ಸಿಕ್ಕಿದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋದಕ್ಕೆ ನಮ್ಮ ಜೊತೆ ಆರೋಪಿ ಪರ ವಾದ ಮಂಡಿಸಿದಂಥ ಅಶೋಕ್ ಅಣವೇಕರ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಸರ್, ಈಗ ಷರತ್ತುಗಳು ಆಮೇಲೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಯಾವ ಕಾರಣ ಏನಂತ ವಿವರಿಸ್ಬೋದು? ಇವು ನೋಡಿ, ಮಾನ್ಯ ನ್ಯಾಯಾಲಯ ಏನೋ ಒಂದು ಆದೇಶವನ್ನು ಮಾಡ್ತದೆ, ಓಪನ್ ಕೋರ್ಟ್ನಲ್ಲಿ ನಿಮ್ಮ ಅರ್ಜಿಯನ್ನು ಪುರಸ್ಕರಿಸಲಾಗಿದೆ ಅಂತ ಹೇಳ್ತದೆ. ಅದಾದ ನಂತರ ನಾವು ಸರ್ಟಿಫೈಡ್ ಕಾಪಿ ಅಪ್ಲೈ ಮಾಡಿಕೊಂಡು ಪ್ರತಿಯನ್ನು ಪಡೆದಾಗ ಏನೆಲ್ಲ ಕಂಡೀಷನ್ನ ಇಂಪೋಸ್ ಮಾಡಿದೆ ಅನ್ನೋದು ಆ ನಂತರ ನಮ್ಗೆ ಗೊತ್ತಾಗ್ತಿದೆ. ಇನ್ನೂ 10-15 ನಿಮಗೆ ಸರ್ಟಿಫೈಡ್ ಕಾಪಿಯ ಸಿಗತ್ತೆ. ಸಿಕ್ಕ ನಂತರ ತಮ್ಮ ಗಮನಕ್ಕೆ ನಾವು ತರ್ತೇವೆ. ಈಗ ಸರ್ಟಿಫೈಡ್ ಕಾಪಿ ಸಿಕ್ಕ ನಂತರ ಜೈಲಿನಿಂದ ಆರೋಪಿ ಹೊರಗೆ ಬರಬೇಕಾದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ? ಇವತ್ತೇ ಆಗತ್ತಾ ನಾಳೆಗೆ ಆಗತ್ತಾ ಹೇಗೆ ಅಂತ? ಸರ್ಟಿಫೈಡ್ ಕಾಪಿ ಸಿಕ್ಕ ತಕ್ಷಣ ನಾವು ಮಾನ್ಯ 2 ಮತ್ತು 3rd JMFC ಕೋರ್ಟ್ಗೆ ಒಂದು ಮೆಮೋವನ್ನು ಫೈಲ್ ಮಾಡಿ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಹೀಗೆ ಅವನಿಗೆ ಜಾಮೀನು ಮಂಜೂರಾಗಿದೆ ಅಂತೇಳಿ ಅಲ್ಲಿ ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕಾಗ್ತದೆ. ಆ ಸಲ್ಲಿಸಿದ ನಂತರ ಅವರು ರಿಲೀಸ್ಗೆ ಸಬ್ಜೆಲ್ಗೆ ಒಂದು ಆರ್ಡರನ್ನು ಮಾಡ್ತಾರೆ. ಆ ಆರ್ಡರ್ ಕಾಪಿಯನ್ನು ಅಲ್ಲಿ ಕೊಟ್ಟ ತಕ್ಷಣ ಅವನಿಗೆ ಬಿಡುಗಡೆಯನ್ನು ಮಾಡ್ತಾರೆ. ನಮ್ಮ ಅನಿಸಿಕೆ, ನಮ್ಮ ಒಂದು ವಿಶ್ವಾಸದ ಪ್ರಕಾರ ಇವತ್ತು ಸಾಯಂಕಾಲ 6 ಒಳಗೆ ಈ ಎಲ್ಲ ಪ್ರಕ್ರಿಯೆಗಳು ಮುಗಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. 31 ತಲೆ ತಪ್ಪಿಸಿಕೊಂಡಂಥ ಆರೋಪಿ ಇಷ್ಟು ಬೇಗ ಬೇಲ್ ಸಿಗೋದಕ್ಕೆ ಏನು ಕಾರಣ ಆಯಿತು, ಏನು ನ್ಯಾಯಾಧೀಶರ ಗಮನಕ್ಕೆ ಬಂತು ಅಂತ ನೋಡಿ. 31 ತಲೆ ತಪ್ಪಿಸ್ಕೊಂಡಿದ್ದ ಅಂತೇಳಿ ಪೊಲೀಸ್ ಇಲಾಖೆ ಹೇಳ್ತಾ ಇದೆ ಅವ್ರ ಕೊರತು, ಯಾವುದೇ ದಾಖಲೆ ಆಧಾರಗಳು ಇಲ್ಲ. 31 ನಂತರ ಏನು ಇಡೀ ದೇಶದಲ್ಲಿ ರಾಮ ಮಂದಿರದ ಒಂದು ಉದ್ಘಾಟನೆಯ ಒಂದು ಏನು ಉತ್ಸಾಹ ಇದೆ, ಮನೆ ಮನೆಗೆ ಅಕ್ಷತೆಯನ್ನು ತಲುಪಿಸುವಂಥ ಏನು ಕಾರ್ಯಕ್ರಮ ನಡೀತಾ ಇದೆ. ಇದರಿಂದ ವಿಚಲಿತ ಆದಂಥ ಸರ್ಕಾರ 31 ಹಿಂದೆನೆ ಮುಗಿದು ಹೋದಂಥ ಒಂದು ಪ್ರಕರಣಕ್ಕೆ ಒಂದು ಜೀವವನ್ನು ಕೊಡುವ ಪ್ರಯತ್ನ ಮಾಡಿದೆ. 31 ಹಿಂದೆನೆ ಅದರಲ್ಲಿರ್ತಕ್ಕಂಥ ಬಹುತೇಕ ಆರೋಪಿಗಳು ನಿರಪರಾಧಿ ಅಂತ ಸಾಬೀತಾಗಿದೆ. ಅದರಲ್ಲಿ ಫಿರ್ಯಾದಿ ಕೊಟ್ಟಂಥವರು ಮತ್ತು ಸಾಕ್ಷ್ಯಾಧಾರಗಳು ಈ ಪ್ರಕರಣಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ನ್ಯಾಯಾಲಯದ ಮುಂದೆ ಸಾಕ್ಷಿಯನ್ನು ಹೇಳಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಏನು ಈ ಒಂದು ಆರೋಪಿ ಮೇಲೆ ವಿಶೇಷವಾಗಿ ಒಂದು ಪ್ರಕರಣವನ್ನು ದಾಖಲೆ ಮಾಡಿದ್ರು? ಅವರ ಉದ್ದೇಶ ಹಿಂದೂ ಸಮಾಜವನ್ನು ಕರಸೇವಕರನ್ನು ಹೆದರಿಸಬೇಕು ಅನ್ನುವಂಥ ಒಂದು
ಇರಾದೆ ಇತ್ತು ಹೊರತು ಆ ಪ್ರಕರಣದಲ್ಲಿ ಇವನಿಗೆ ಬಂಧಿಸಬೇಕು ಅನ್ನೋ ಇರಾದೆ ಅವರಿಗೆ ಈ ಮುಂಚೆ ಇರಲಿಲ್ಲ. ಯಾಕಂದರೆ ಪೊಲೀಸರನ್ನೇ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಪಟ್ಟಿಯನ್ನು ಸಲ್ಲಿಸ್ತಾರೆ, ಅವನ ಮೇಲೆ 13-16 ಕೇಸುಗಳು ಇದ್ವು ಅಂತೇಳಿ. ಆ 13-16 ಕೇಸುಗಳು ಯಾವಾಗಿದ್ದವು? 2003-2004 ಈ ಒಂದು ಕಾಲಘಟ್ಟದಲ್ಲಿ ಆದಂಥ ಪ್ರಕರಣಗಳು. ಆ ಪ್ರಕರಣಗಳಲ್ಲಿ ಬಹುತೇಕ ಪ್ರಕರಣಗಳಲ್ಲಿ ಅವನು ನ್ಯಾಯಾಲಯದಲ್ಲಿ ನಿರಂತರವಾಗಿ ಹಾಜರಾಗಿದ್ದಾನೆ. ಸಾಕಷ್ಟು ಕೇಸುಗಳಲ್ಲಿ ಅವನು ಬಿಡುಗಡೆ ಆಗಿದ್ದಾನೆ. ಸಣ್ಣ ಪುಟ್ಟ ಕೇಸುಗಳಲ್ಲಿ ಅವನು ದಂಡವನ್ನು ಕಟ್ಟಿದ್ದಾನೆ. ನಿರಂತರ ಪೊಲೀಸ್ ಠಾಣೆಗೆ ಅವನು ಹಾಜರಾಗಿದ್ದಾನೆ. ಅದೇ ರೀತಿ ಪೊಲೀಸರು ಹೇಳುವ ಪ್ರಕಾರ ಅವನ ಮೇಲೆ ಒಂದು ರೌಡಿ ಸೀಟ್ ಇತ್ತು ಅಂತ ಪೊಲೀಸರು ಹೇಳ್ತಾರೆ. ಅಂದರೆ ಪ್ರತಿ ತಿಂಗಳು ಪೊಲೀಸ್ ಠಾಣೆಗೆ ಹಾಜರಿಯನ್ನು ಕೊಡುವಂಥ ಪ್ರಕರಣ ಅವನ ಮೇಲೆ ಇತ್ತು ಅಂತಾದರೆ ಈ ಪ್ರಕರಣದಲ್ಲಿ ಅವರು ಯಾಕೆ ಅರೆಸ್ಟ್ ಮಾಡಲಿಲ್ಲ? ಈ ಪ್ರಕರಣದಲ್ಲಿ ಅವರು ಯಾಕೆ ಅವನಿಗೆ ಸಮನ್ಸ್ ಜಾರಿ ಮಾಡಲಿಲ್ಲ? ಅಂದರೆ ಪೊಲೀಸರಿಗೂ ಕೂಡ ಇಂಥದ್ದೊಂದು ಪ್ರಕರಣ ಇದೆ ಅನ್ನೋದು ಕೂಡ ಪೊಲೀಸರು ಕೂಡ ಮರೆತೋಗಿದ್ರು. ಅಂಥ ಒಂದು ಸಂದರ್ಭದಲ್ಲಿ ಪೊಲೀಸರು ಏನು ಒಂದು ರಾಜ್ಯ ಸರ್ಕಾರದ ಚಿತಾವಣೆಯ ಮೇರೆಗೆ ಕರಸೇವಕರ ಮೇಲೆ ಇರತಕ್ಕಂಥ ಹಳೆಯ ಪ್ರಕರಣಗಳನ್ನು ಕೆದಕಿ ಮಾಡಿದಂಥ ಈ ಒಂದು ಪ್ರಕರಣ ಇವತ್ತು ಜಾಮೀನಿನ ಮುಖಾಂತರ ರಾಜ್ಯ ಸರ್ಕಾರ ವಿಶೇಷವಾಗಿ ಸಿದ್ದರಾಮಯ್ಯನವರು ಏನು ಹಿಂದೂ ವಿರೋಧಿ ನೀತಿಯನ್ನು ತಾಳಿದ್ದಾರೆ ಅವರಿಗೆ ಇವತ್ತಿನ ದಿವಸ ಮುಖಭಂಗ ಆಗಿದೆ. ಯಾಕಂದರೆ 22 ತಾರೀಕಿನವರೆಗೂ ಕೂಡ ಅವನಿಗೆ ಜೈಲಿನಲ್ಲಿ ಇಡಬೇಕು ಅನ್ನುವಂಥ ಏನು ರಾಜ್ಯ ಸರ್ಕಾರದ ಏನು ಒಂದು ಇಚ್ಛಾಶಕ್ತಿ ಇತ್ತು, ಅದಕ್ಕೆ ಜಾಮೀನಿನ ಮುಖಾಂತರ ಅವರಿಗೆ ಮುಖಭಂಗ ಆಗಿದೆ. ರಾಮ ಭಕ್ತರಲ್ಲಿ ಇದೊಂದು ವಿಜಯೋತ್ಸವ ಒಂದು ಉತ್ಸಾಹದ ವಾತಾವರಣ ಸೃಷ್ಟಿಯಾಗಿದೆ ಅಂತ ನಾನು ಹೇಳಿಕ್ಕೆ ಇಚ್ಛಪಡ್ತೇನೆ. ಈಗ ಎಷ್ಟು ಜನಕ್ಕೆ ಜಾಮೀನು ಕೊಟ್ಟರು ನೀವು? ಎಷ್ಟು ಜನ ಜಾಮೀನ್ದಾರರಾಗಿದ್ದಾರೆ ಮತ್ತು ಮುಂದಿನ ಕಾನೂನು ಹೋರಾಟ ಹೆಂಗಿರುತ್ತೆ ಈ ವಿಷಯದಲ್ಲಿ ನೋಡಿ? ಈಗ ಮಾನ್ಯ ನ್ಯಾಯಾಲಯ 2 ಜಾಮೀನನ್ನು ಕೇಳ್ಬೋದು, ಬೇಲ್ ಬಾಂಡನ್ನು ಕೇಳ್ಬೋದು, ಖಂಡೀಸನನ್ನು ಹಾಕ್ಬೋದು. ಅದು ಆದೇಶ ಸಿಕ್ಕ ನಂತರ ನಮಗೆ ಗೊತ್ತಾಗ್ತದೆ. ಆದರೆ ನಮಗೆ ಒಂದು ಖೇದಕರ ದುಃಖಕರದ ಸಂಗತಿ ಅಂದರೆ ಒಬ್ಬ ಕರ ಸೇವಕನನ್ನು ಹ್ಯಾಬಿಚುವಲ್ ಅಫೆಂಡರ್ ಅಂಥೇಳಿ ಅವನ ಒಂದು ತೇಜೋವಧೆ ಮಾಡುವಂಥ ಒಂದು ಏನು ಕೆಲಸವನ್ನು ಪೊಲೀಸರ ಮುಖಾಂತರ ರಾಜ್ಯ ಸರ್ಕಾರ ಮಾಡಿದೆ. ಅವನ ಮೇಲೆ 2003-2004 ಯಾವುದೇ ಪ್ರಕರಣ ಇಲ್ಲ. ಎಲ್ಲ ಪ್ರಕರಣದಲ್ಲಿ ಅವನು ನಿರಪರಾಧಿ ಆಗಿದ್ದಾನೆ. ಸಣ್ಣ ಪುಟ್ಟ ಪ್ರಕರಣದಲ್ಲಿ ಅವನು ದಂಡವನ್ನು ತುಂಬಿದ್ದಾನೆ. ಕೇವಲ ಅವನನ್ನು ತೇಜೋವಧೆಯನ್ನು ಮಾಡಿ ಹಿಂದೂ ಸಮಾಜದಲ್ಲಿ ಅವನ ಬಗ್ಗೆ ಒಂದು ಜುಗುಪ್ಸೆ ವಾತಾವರಣ ಸೃಷ್ಟಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಲ್ಲ ಸರ್ ಅವನ ಮೇಲೆ ಕೇಸ್ ಇದ್ದಿದ್ದು ನಿಜ ಅಲ್ಲ, ಸುಮಾರು ಕೇಸ್ ಇದ್ದಾವೆ, ಜುಜಾಟ ಆಡಿದ್ದಾವೆ, ದೊಂಬಿಗಲ್ಲವೇ ಪ್ರಕರಣದಲ್ಲಿ ಭಾಗವಹಿಸಿದ್ದು ಎಲ್ಲ ಕೇಸ್ಗಳು ಇರೋದು ನಿಜ ಅಲ್ಲ. ಪ್ರಕರಣ ಇರಲಿ, ಮಧು ಬಂಗಾರಪ್ಪ ಮೇಲೆ ಚೆಕ್ ಬೌನ್ಸ್ ಕೇಸ್ನಲ್ಲಿ ಕನ್ವಿಕ್ಷನ್ ಆಗಿಲ್ವಾ? ರಾಹುಲ್ ಗಾಂಧಿ ಮೇಲೆ ಕನ್ವಿಕ್ಷನ್ ಹುಡುಕೊಂಡು ಹೋದ್ರೆ ಆಲ್ಮೋಸ್ಟ್ ಎಲ್ಲ ರಾಜಕಾರಣಿಗಳು ಎಲ್ಲರ ಮೇಲೆ ಇದೆ. ಯಾಕೆ ಅಷ್ಟು ಪ್ರಕರಣಗಳಿರ್ತಕ್ಕಂಥ ವ್ಯಕ್ತಿ ರಾಮ ಭಕ್ತನಾಗಿರ್ಬಾರ್ದ, ಕರಸೇವಕನಾಗಿರ್ಬಾರ್ದ, ಅವನು ಬೇಕಾದ ವೃತ್ತಿಯನ್ನು ಮಾಡ್ತಾ ಇರಲಿ. ಆದರೆ ಅವನೊಬ್ಬ ಹಿಂದೂ ಆಗಿದ್ದಾನೆ, ಅವನೊಬ್ಬ ರಾಮ ಭಕ್ತನಾಗಿದ್ದಾನೆ. ಕೇವಲ ಸರ್ಕಾರ ಅದನ್ನೇ ಮಾತ್ರ ನೋಡಿದೆ, ಅವನ ಮೇಲೆ ಇಷ್ಟು ಪ್ರಕರಣಗಳು ಇದೆ ಅಂತೇಳಿ ಅವರು ಆ ಲೆಕ್ಕಾಚಾರಕ್ಕೆ ಹೋಗಿಲ್ಲ. ಅವರಿಗೇನೋ ಒಂದು ಸೆಟ್ಬ್ಯಾಕ್ ಆಗ್ತಾ ಇದೆ, ಹಿಂದೂ ಸಮಾಜ ಏನು ಇವ್ರ ಮೇಲೆ ಒಂದು ರೋಷ ಹೋಗಿದೆ, ಆ ಹಿನ್ನೆಲೆಯಲ್ಲಿ ಅಂಥ ಒಂದು ಪ್ರಯತ್ನ. ಅಲ್ಲ, ನೀವು ಹೇಳೋದೇನು, ಇದು LPC ಅಲ್ಲ, ಇದು ಉದ್ದೇಶಪೂರ್ವಕ ಅಂತ ಹೇಳ್ತಾ ಇರೋದು ನೀವು? LPC ಹೆಸರ ಮೇಲೆ ಲಾಂಗ್ ಪೆಂಡಿಂಗ್ ಕೇಸ್ ಹೆಸರ ಮೇಲೆ ಇದನ್ನ ಬೇಕಂತನೂ ಎತ್ತಿ ತೆಗೆದಿದ್ದಾರೆ ಅಂತ ಹೇಳ್ತಾ ಇರೋದು. ಇಡೀ ಪ್ರಪಂಚದಲ್ಲಿ ರಾಮ ಮಂದಿರದ ಬಗ್ಗೆ ಏನೋ ಒಂದು ಉತ್ಸಾಹದ ವಾತಾವರಣ ಇದೆ. ಇದರಿಂದ ವಿಚಲಿತಗೊಂಡಂತಹ ಕಾಂಗ್ರೆಸ್ ಸರ್ಕಾರ ಸೇಡಿನ ರಾಜಕಾರಣ ಮಾಡ್ತಾ ಇದೆ. ಮಧುಸೂದನ್, ಏನು ಶ್ರೀಕಾಂತ್ ಇದ್ದಾರೆ, ಅವರ ಸುಪುತ್ರ ಎಲ್ಲಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ಈಗ ಇಷ್ಟು 4-5 ದಿವಸ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ